ಎಸ್ಡಿಪಿಐ ತಕಜಿಲಿಯನ್ನು ಅಂತಿಮಪೂರ್ವಕವಾಗಿ ಮೈಕ್ ಕೊಡಲು ಆಹ್ವಾನಿಸ್ತಾ ಇದ್ದೇನೆ ಅಲ್ಹಂದಲಿಲ್ಲಾ ಅಲ್ಹಂದಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹಬಿಹಿ ಅಜ್ಮಾಯಿನ್ ರಬ್ಬಿ ಶ್ರಹಲಿ ಸದ್ರಿ ವಯಸ್ಸರ್ಲಿ ಅಮ್ರಿ ವಹ್ಲುಲ್ ಉಖದತು ಮಿನ್ ಲಿಸಾನಿ ಯಫ್ಕಹು ಕೌಲಿ ಬದ್ರಿಯಾ ಜುಮಾ ಮಸೀದಿ ಪಕ್ಷಿಕೆರೆ ಇದರ ನವೀಕೃತ ಕಟ್ಟಡದ ಈ ಶುಭ ಸಂಜೆಯ ವೇದಿಕೆಯ ಸಮಾರಂಭದ ವೇದಿಕೆಯ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಉಲಮಾ ಶಿರೋಮಣಿಗಳೇ ಇನ್ನಿತರ ನನ್ನ ಆತ್ಮೀಯ ಧರ್ಮದ ಧರ್ಮ ನೇತಾರರುಗಳೇ ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ನನ್ನ ಮಾತನ್ನು ಆಲಿಸ್ತಕ್ಕಂಥ ಈ ನಾಡಿನ ಪ್ರಜ್ಞಾವಂತ ಬಂಧುಗಳೇ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು ಮುಸ್ಸಂಜೆಯ ಶುಭಕಾಮನೆಗಳೊಂದಿಗೆ ಬಹುಶಃ ಈ ಮಸೀದಿಯ ಪ್ರಥಮ ಹಂತಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ನನ್ನ ಕಣ್ಣನ್ನು ಸೂರೆಗೊಳಿಸಿದಂಥ ಈ ಒಂದು ಕಲಾಕೃತಿ ಬಹುಶಃ ಹರೀಶ್ ಆಚಾರ್ಯ ಬಹಳ ಚಿಕ್ಕ ಪ್ರಾಯದಲ್ಲೇ ಇಂಥ ಒಂದು ಆ ನೈಪುಣ್ಯತೆಯನ್ನು ಪಡೆದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗುತ್ತ ಎರಡೂ ಅವಿಭಜಿತ ಜಿಲ್ಲೆಯ ಬಹುತೇಕ ಮಸೀದಿಗಳಿಂದಲೂ ಕೂಡ ಅದರಲ್ಲಿ ಬಹಳ ವಿಶೇಷವಾಗಿ ಮಜೂರ್ ಮಸೀದಿ ಬಹಳ ಪ್ರಖ್ಯಾತಿಯನ್ನು ಪಡೆದಂಥ ಸಂದರ್ಭದಲ್ಲಿ ಅದರ ಆ ನೈಪುಣ್ಯತೆ ಮತ್ತು ಅದರ ಸ್ಥಿತಿಗತಿಗಳನ್ನು ನೋಡಿದಾಗ ಅದನ್ನು ಮೀರಿಸುವಂತಹ ರೀತಿಯಲ್ಲಿ ಈ ಪಕ್ಷಿಕೆರೆಯ ಬದ್ರಿಯಾ ಜುಮಾ ಮಸೀದಿಯನ್ನು ಅಲಂಕೃತವಾಗಿ ಮಾಡಿಕೊಟ್ಟಿದ್ದ ತಮಗೆ ನನ್ನ ಹೃದಯರಂತಾಳದ ಅಭಿನಂದನೆಯನ್ನು ಹರೀಶ್ ಅವರು ನಿಮಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಅದು ಅವರಿಗೆ ಭಗವಂತ ಕೊಟ್ಟಂತಹ ಒಂದು ಸ್ಥೈರ್ಯ. ಬಹಳ ಚಿಕ್ಕ ಪ್ರಾಯದಲ್ಲಿ ಅವನು ಅದನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಸೌಹಾರ್ದ ಕೇಂದ್ರ ಅಂತ ಹೇಳುವಂಥ ಈ ಒಂದು ಸಮಾರಂಭದಲ್ಲಿ ಒಂದೆರಡು ವಿಚಾರಗಳನ್ನು ಮಾತ್ರ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಕಳೆದ 3 ವರ್ಷಗಳಿಂದ ಈ ಮಸೀದಿಯ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿ ಮತ್ತು ಈ ಜಮಾತಿನ ಎಲ್ಲ ನಾಗರಿಕರು ಸೇರಿಕೊಂಡು ಬಹಳಷ್ಟು ಹಣವನ್ನು ವ್ಯಯಿಸಿಕೊಂಡು ಈ ಒಂದು ಮಸೀದಿಯನ್ನು ಪ್ರತಿಯೊಬ್ಬರಿಗೂ ಕಾಣುವಂಥ ಸಂದರ್ಭದಲ್ಲಿ ಹೃದಯದಲ್ಲಿ ಒಂದು ಏನೋ ಒಂದು ಆಶಂಸೆಗಳು ಬರುವಂತಹ ರೀತಿಯಲ್ಲಿ ಈ ಒಂದು ಮಸೀದಿಯನ್ನು ನೀವು ನಿರ್ಮಿಸಿಕೊಟ್ಟಿದೆ. ಖಂಡಿತವಾಗಿಯೂ ಅಲ್ಲಾಹನ ಸಾನ್ನಿಧ್ಯದಲ್ಲಿ ನಿಮಗೆ ತಕ್ಕುದಾದಂಥ ಪ್ರತಿಫಲ ಖಂಡಿತ ಇದೇ ಇದೆ. ಆದರೆ ಇಂತಹ ಒಂದು ಧಾರ್ಮಿಕ ಕ್ಷೇತ್ರ ಕೇವಲ ನಮಾಜಿಗೆ ಅಥವಾ ಕುರ್ಆನ್ ಕಲಿಕೆ ಮಾತ್ರ ಸೀಮಿತವಾಗದೆ ಈ ಪರಿಸರದ ಎಲ್ಲ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೇಂದ್ರವೂ ಕೂಡ ಆಗಿರಬೇಕು. ಯಾಕೆ ಈ ಮಾತನ್ನು ನಾನು ಆಲಿಸ್ತಾ ಇದ್ದೇನೆ ಅಂತೇಳಿದರೆ, ಇವತ್ತಿನ ಪರಿಸ್ಥಿತಿಗಳು ನಾವು ನೋಡಿದಾಗ ಈಗಾಗಲೇ ನಮ್ಮ ಪ್ರಾಸ್ತಾವಿಕ ಆಶಂಸೆ ಭಾಷಣದಲ್ಲಿ ಉಸ್ತಾದ್ ಗೌರವರು ಹೇಳಿದರು, ಇಲ್ಲಿನ ಇವತ್ತಿನ ಈ ಒಂದು ಪರಿಸ್ಥಿತಿಗಳನ್ನು ನಾವು ನೋಡಿದಾಗ ಪ್ರತಿಯೊಂದು ಧರ್ಮದವರು ನನ್ನ ದೇವಸ್ಥಾನ, ನನ್ನ ಮಸೀದಿ, ನನ್ನ ಚರ್ಚ್ ಅಂತ ಹೇಳುವಂತಹ ರೀತಿಯಲ್ಲಿ ಮಾತ್ರ ಅದನ್ನು ಅಭಿವೃದ್ಧಿಗೊಳಿಸುವಂಥದ್ದು, ಅದಕ್ಕೆ ಬೇಕಾದಂತಹ ಹಣವನ್ನು ವಹಿಸಿಕೊಂಡು ಅದನ್ನು ಸುಂದರಗೊಳಿಸುವಂಥದ್ದು, ಇಂತಹ ವಿಚಾರದಲ್ಲೇ ಮುಂದುವರಿಸಿಕೊಂಡು ಹೋಗುವುದಲ್ಲದೆ ಪ್ರಥಮವಾಗಿ ನಮ್ಮ ಧರ್ಮದಲ್ಲಿರುವಂತಹ ಯುವಕರನ್ನು ಒಗ್ಗೂಡಿಸಿಕೊಂಡು ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಸಮಾಜದ ಶಾಂತಿಯನ್ನು ಯಾವ ರೀತಿ ನಾವು ನಿರ್ವಹಿಸಬೇಕು ಅಂತಹ ಒಂದು ಉನ್ನತವಾದಂತಹ ಶಿಕ್ಷಣವನ್ನು ಪ್ರತಿಯೊಂದು ಧರ್ಮದ ಧರ್ಮಗುರುಗಳು ಮತ್ತು ಅಲ್ಲಿನ ನೇತಾರರು ಮಾಡಿಸಿಕೊಳ್ಳುವಂಥ ಅನಿವಾರ್ಯತೆ ಇವತ್ತು ಕಾಣ್ತಾ ಇದೆ. ಆ ಅನಿವಾರ್ಯತೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದರೆ, ಮುಸಲ್ಮಾನರಿಗೆ ಮಸೀದಿಯಿಂದ, ಹಿಂದೂ ಬಾಂಧವರಿಗೆ ದೇವಸ್ಥಾನದಿಂದ, ಅದೇ ರೀತಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ನಮ್ಮ ಇದರಿಂದ ಚರ್ಚ್ಗಳಿಂದ, ಇಂತಹ ಆಧ್ಯಾತ್ಮಿಕ ಕೇಂದ್ರದಿಂದ ಅಂತಹ ವಿಚಾರಗಳನ್ನು ನಮ್ಮ ಯುವಕರಿಗೆ ಹಾಕಿಕೊಂಡು ಸಮಾಜವನ್ನು ಸುಸ್ಥಿತಿಯಲ್ಲಿ ಕಾಪಾಡುವಂಥ ಕೆಲಸವನ್ನು ನಮ್ಮ ನೇತಾರರಿಗೂ, ನಮ್ಮ ಉಲಮಾಗಳಿಗೂ, ನಮ್ಮ ಪಂಡಿತರಿಗೂ, ನಮ್ಮ ಫಾದರ್ಗಳಿಗೂ ಇದೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಇದು ಅನಿವಾರ್ಯವಾಗಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಬಹಳ ಅನಿವಾರ್ಯತೆ ಇದೆ. ಯಾವ ರೀತಿ ನಾವು 2ನೇ ಕ್ಲಾಸ್ನಿಂದ ಸುಮಾರು 10ನೇ ಕ್ಲಾಸ್ ತರಗತಿಯಲ್ಲಿ ಕಲಿಯುವಂಥ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಒಂದು ವೈಮನಸ್ಸು ನಮಗೆ ಇರಲಿಲ್ಲ. ನಾವು ಜನ್ಮಕೃಷ್ಣಾಷ್ಟಮಿಗೆ ಹೋಗಿ ನಮ್ಮ ಸಹೋದರರ ಮನೆಯಲ್ಲಿ ಊಟವನ್ನು ಮಾಡಿದ್ದೇವೆ. ಈದ್ ಮಿಲಾದಿನ ಸಂದರ್ಭದಲ್ಲಿ ಅದೇ ಸಹೋದರರು ನಮ್ಮ ಮನೆಗೆ ಬಂದು ಊಟವನ್ನು ಮಾಡಿದರು. ಕ್ರೈಸ್ತ ಸಮುದಾಯದ ಮನೆಗೆ ಭೇಟಿ ನೀಡ್ತಾ ಇದ್ದೇವೆ, ಕ್ರೈಸ್ತ ಸಮುದಾಯದ ಸಹೋದರರು ನಮ್ಮ ಮನೆಗೆ ಭೇಟಿ ನೀಡ್ತಾ ಇದ್ರು. ಬಹುಶಃ ಇವತ್ತಿನ ಕಾಲಘಟ್ಟದಲ್ಲಿ ಅದು ಅಳೀತಾ ಇದೆ. ಬಹಳ ದುಃಖವಾಗ್ತಾ ಇದೆ ಈ ವಿಚಾರವನ್ನು ಹೇಳಲಿಕ್ಕೆ.
ಸೌಹಾರ್ದವನ್ನು ನಾವು ಕಾಪಾಡಿಸಬೇಕಾದ್ರೆ ಯಾರು ಅಶಾಂತಿಯನ್ನು ಇಲ್ಲಿ ನಿರ್ಮಿಸ್ತಾರೋ ಆ ಅಶಾಂತಿಯನ್ನು ನಿರ್ಮಿಸುವಂತಹ ಶಕ್ತಿಯನ್ನು ಆ ಅಶಾಂತಿಯನ್ನು ನಿರ್ಮಿಸಬೇಕಾದಂತಹ ವ್ಯವಸ್ಥೆಯನ್ನು ಎಲ್ಲರೂ ಸೇರಿಕೊಂಡು ನಾವು ಮಾಡಬೇಕಾಗಿದೆ. ಹಾಗೆ ಮಾತ್ರ ಇಲ್ಲಿ ಶಾಂತಿಯನ್ನು ನಿರ್ಮಿಸಲಿಕ್ಕೆ ಸಾಧ್ಯ. ಸೌಹಾರ್ದ ಕೇವಲ ವೇದಿಕೆಗೆ ಸೀಮಿತವಾಗಿರಬಾರ್ದು ಬಂಧುಗಳೇ. ಸೌಹಾರ್ದ ಹೇಳುವಂಥದ್ದು ನನ್ನ ಹೃದಯದಲ್ಲಿ ಬರಬೇಕು. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಮಾತನ್ನು ಹೇಳಿದರು. ಬಹುಶಃ ಧರ್ಮಗಳು ಇರುವಾಗ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ, ಆದರೆ ಅನಿವಾರ್ಯತೆ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾರು ತನ್ನ ಹತ್ತಿರದ ಮನೆಯವನು ಹಸಿದಿರುವಂತಹ ಸಂದರ್ಭದಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ತಾನೋ ಅವನು ನನ್ನವನಲ್ಲ ಅಂತ ಹೇಳುವಂಥ ಒಂದು ಬಹಳ ಉತ್ತಮವಾದಂಥ ಒಂದು ವಿಚಾರವನ್ನು ಪ್ರವಾದಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಅಂದರೆ ನಾನು ನನ್ನ ಮನೆಯಲ್ಲಿ ಬಹಳಷ್ಟು ಉತ್ತಮವಾದಂಥ ಊಟ, ನನ್ನ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆ, ಅದೇ ನನ್ನ ಪಕ್ಕದ ಮನೆಯಲ್ಲಿ ಅಲ್ಲಿ ಯಾವುದೇ ಧರ್ಮವನ್ನು ಉಲ್ಲೇಖಿಸಲಿಲ್ಲ. ನಿನ್ನ ಪಕ್ಕದ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ, ನಿನ್ನ ಪಕ್ಕದ ಮನೆಯಲ್ಲಿರುವಂಥ ಯಾವುದೇ ಧರ್ಮದ ವ್ಯಕ್ತಿಯಾದರೂ ಕೂಡ ಅವನು ಒಂದು ವೇಳೆ ಸೋತಿದ್ರೆ ಅಥವಾ ಅವನು ಹಸಿವಾಗಿದ್ದರೆ ಅವನಿಗೆ ಊಟ ನೀಡಿ ಮತ್ತೆ ನೀನು ಊಟ ಮಾಡು ಅಂತ ಹೇಳುವಂಥ ಒಂದು ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟಂಥ ಧರ್ಮ. ಅದೇ ರೀತಿ ಬೇರೆ ಬೇರೆ ಧರ್ಮದಲ್ಲಿ ನೋಡಿ, ಕುರಾನ್ ಆಗಿರಲಿ, ಭಗವದ್ಗೀತೆ ಆಗಿರಲಿ, ಅಥವಾ ಬೈಬಲ್ ಆಗಿರಲಿ, ಯಾವುದೇ ಧರ್ಮದಲ್ಲಿ ಅಶಾಂತಿಯ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಪ್ರತಿಯೊಂದು ಧರ್ಮವು ಉಲ್ಲೇಖ ಮಾಡುವಂಥದ್ದು, ಅವರವರ ಧರ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ನೀನು ಶಾಂತಿಯನ್ನು ನಿರ್ಮಿಸು. ನೀನು ಅಲ್ಲಾಹನಿಗೆ ಐದು ವಕ್ತು ನಮಾಜ್ ಮಾಡಿ ಹೊರಗೆ ಹೋಗಿ ಒಬ್ಬನಿಗೆ ನೀನು ಅನ್ಯಾಯ ಮಾಡಿದ್ರು ಅಂದರೆ ಅಂತಹ ನಮಾಜ್ ಅಲ್ಲಾಹನಿಗೆ ಬೇಡ. ನೀನು ಪ್ರತಿ ವಾರ ಚರ್ಚ್ಗೆ ಹೋಗಿ ಆರಾಧನೆಯನ್ನು ಮಾಡುವುದರ ಮುಖಾಂತರ ನೀನು ಆ ಕ್ರೈಸ್ತ ಆದ ದೇವರುಗಳನ್ನು ನೀನು ಕರೆಸ್ತಿ ನೀನು ಹೃದಯದಲ್ಲಿ ಇಟ್ಕೊಳ್ಳುವಂತಾದರೆ, ನೀನು ಹೊರಗೆ ಬಂದು ಯಾರಿಗೆ ಆದರೆ ಅನ್ಯಾಯ ಮಾಡುವಂತಾದರೆ ಅದು ಆ ಕ್ರೈಸ್ತ ಸಮುದಾಯದ ದೇವರಿಗೆ ಬೇಡ. ನೀನು ದೇವಸ್ಥಾನದಲ್ಲಿದ್ದು ಬಹಳ ಭಕ್ತಿಯಿಂದ ಕೈ ಮುಗಿದುಕೊಂಡು ಆ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಆಧ್ಯಾತ್ಮಿಕತೆಯನ್ನು ನೀನು ಬೆಳೆಸುವುದಾದರೆ, ಅದೇ ಹೊರಗಡೆ ಬಂದು ನೀನು ಇನ್ನೊಂದು ಧರ್ಮವನ್ನು ನೀನು ಅವಹೇಳನ ಮಾಡ್ತೀಯ ಅಂತಾದರೆ, ಅಥವಾ ಇನ್ನೊಂದು ಧರ್ಮದಲ್ಲಿ ನೀನು ಅನ್ಯಾಯ ಮಾಡುವುದಾದರೆ ನಿನಗೆ ಆ ಪ್ರಾರ್ಥನೆ ಆ ದೇವನಿಗೆ ಬೇಡ. ನೀನು ಒಂದು ವೇಳೆ ಪ್ರಾರ್ಥನೆ ಮಾಡದಿದ್ದರೂ ಪರವಾಗಿಲ್ಲ, ನೀನು ಒಂದು ಒಂದು ಸಮುದಾಯದ ಅಥವಾ ಒಂದು ನನ್ನ ಹತ್ತಿರದಲ್ಲಿರುವಂಥ ವ್ಯಕ್ತಿಗೆ ನೀನು ಸಹಾಯ ಮಾಡಿದೆ ಅಂತಾದರೆ, ಅವನ ದುಃಖ ಅವನ ದುಮ್ಮಾನಗಳನ್ನು ನೀನು ಸಹಕರಿಸಿದೆ ಅಂತಾದರೆ, ಖಂಡಿತವಾಗಿಯೂ ನೀನು ಮಾಡುವಂಥ ಪ್ರಾರ್ಥನೆಗಿಂತಲೂ ಉತ್ತಮವಾದಂಥ ಪ್ರತಿಫಲ ಆ ಭಗವಂತ ನಿನಗೆ ಕೊಡ್ತಾನೆ ಎಂಬುದನ್ನು ಪ್ರತಿಯೊಂದು ಗ್ರಂಥಗಳಲ್ಲಿಯೂ ನಮಗೆ ಸಾರ್ತದೆ ಬಂಧುಗಳೇ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಇಲ್ಲಿನ ಅಧ್ಯಕ್ಷರಿಗೆ ಬಹಳ ಗೌರವದಿಂದ ನಾನು ಹೇಳ್ತಾ ಇದ್ದೇನೆ. ಈ ಒಂದು ಬಹಳ ಸುಂದರವಾದಂಥ ಮನಸ್ಸಿಗೆ ತೃಪ್ತಿ ನೀಡುವಂಥ ಈ ಒಂದು ಮಸೀದಿಯನ್ನು ತಾವುಗಳು ನಿರ್ಮಿಸಿದ್ದೀರಿ. ಇದು ಕೇವಲ ಒಂದು ನಮಾಜ್ಗೆ ಸೀಮಿತವಾಗಿರದೆ ಈ ಸಮಾಜದ ಈ ಊರಿನ ಈ ಪರಿಸರದ ಸರ್ವ ಧರ್ಮೀಯರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಒಂದು ಕೇಂದ್ರವಾಗಿದ್ದು ಮಾರ್ಪಾಡಬೇಕು. ಅದರಲ್ಲಿ ಬಹಳ ಪ್ರಥಮವಾಗಿ ಶಿಕ್ಷಣಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಬಂಧುಗಳೇ. ಇಲ್ಲಿನ ನಾಗರಿಕರು ನೀವು ಮನಸ್ಸು ನಾನು ಈಗಾಗಲೇ ಸ್ಪೀಚಲ್ಲಿ ಕೇಳಿದೆ, ಬಹಳಷ್ಟು ಕೋಟಿಗಳನ್ನು ಕೇವಲ ಈ ಜಮಾತಿನ ಮುಖಾಂತರ ನೀವು ಸಂಗ್ರಹಿಸಿಕೊಂಡು ಈ ಬಹುಶಃ 2 ಕೋಟಿವರೆಗೆ ಆಗಿರ್ಬೋದು ಅಂತ ನಾನು ಎಣಿಸ್ತೇನೆ. ಇಷ್ಟು ನಿಮ್ಮಿಂದ ಕೆಪಾಸಿಟಿ ಉಂಟು ಅಂತಾದರೆ ಯಾಕೆ ನಿಮ್ಮ ಇದೇ ಜಮಾತಿನಲ್ಲಿ ಕುಳಿತುಕೊಂಡು ನಿಮ್ಮ ಸಮುದಾಯದ ಅಥವಾ ನಿಮ್ಮ ಅನ್ಯ ಸಮುದಾಯದ 2 ಅಥವಾ 3 ಮಕ್ಕಳುಗಳನ್ನು ನೀವು ಶಿಕ್ಷಣ ರಂಗದಲ್ಲಿ ಅವರನ್ನು ಕ್ರಾಂತಿಕಾರಿಯಾಗಿ ಬದಲಾವಣೆ ಮಾಡಲಿಕ್ಕೋಸ್ಕರ ಅವರಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರೊಬ್ಬರನ್ನು ಒಬ್ಬ IPS IAS ಅಂತ ಮಾಡುವಂಥ ಕೆಲಸವನ್ನು ಯಾಕೆ ಮಸೀದಿ ಕಮಿಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆ ಚರ್ಚ್ ಕಮಿಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆ ದೇವಸ್ಥಾನ ಕಮಿಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ? ಇಲ್ಲಿ ಈ ಸಮಾಜದ ಈ ದೇಶದ ಶಾಂತಿಯನ್ನು ಕಾಪಾಡಬೇಕಾದರೆ ಪ್ರಾಥಮಿಕವಾಗಿ ನಮ್ಮ ಮಕ್ಕಳಿಗೆ ನಾವು ಉನ್ನತವಾದಂಥ ಶಿಕ್ಷಣವನ್ನು ಕೊಡಬೇಕು. ಅವರವರ ಅನುಸರಿಸುವಂಥ ಅವರವರು ಪ್ರತಿನಿಧಿಸುವಂಥ ಧರ್ಮ ಬೋಧನೆಗಳನ್ನು ಕೊಡುವುದರ ಮುಖಾಂತರ ಅದೇ ರೀತಿ ಭೌತಿಕವಾದಂಥ ಶಿಕ್ಷಣವನ್ನು ಉನ್ನತವಾದಂಥ ಶಿಕ್ಷಣವನ್ನು ನೀವು ಕೊಡುವುದಾದರೆ ಖಂಡಿತವಾಗಿಯೂ ಇಲ್ಲಿ ಅಶಾಂತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನನ್ನ ಮಾತನ್ನಾಲಿಸ್ತಕ್ಕಂಥ ಎಲ್ಲ ಬಂಧುಗಳು, ನಾನು ಈ ಮಸೀದಿಗೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ನೀವು ಪ್ರಾರಂಭ ಮಾಡಬೇಕು. ಈ ಪರಿಸರದ ಪಕ್ಷಿಕರೆ ಪರಿಸರದ ಯಾವುದೇ ಜಾತಿಯ ಧರ್ಮದ ಅವರಾಗಿರಲಿ, 2 ಮಕ್ಕಳನ್ನು ನೀವು ಅಡಾಪ್ಟ್ ಮಾಡಿಕೊಳ್ಳಿ. ಯಾಕೆಂದರೆ ಬಹುಶಃ ಬಹಳಷ್ಟು ಮಕ್ಕಳಿಗೆ ಕಲಿಯುವಂಥ ಟ್ಯಾಲೆಂಟ್ಗಳಿರ್ತದೆ, ಬಹುಶಃ ಆರ್ಥಿಕವಾಗಿ ಅವಳು ಸಬಲರಾಗಿರುವುದಿಲ್ಲ. SSLC ಆದ ನಂತರ ವಿದೇಶಕ್ಕೆ ಹೋಗುವಂಥ ಕನಸು ಕಾಣ್ತಾ ಇರ್ತದೆ, ಅಥವಾ ಯಾವುದೇ ಒಂದು ಗುಜರಿ ಅಂಗಡಿಯಲ್ಲಿ ಕೆಲಸ ಮಾಡುವಂಥ ಕಾಣ್ತಾ ಇದೆ, ಅಥವಾ ಒಂದು ಡ್ರೈವರ್ ಆಗಿ ಕೆಲಸ ಮಾಡುವಂಥ ಕಾಣ್ತದೆ. ಬೇಡ, ಆ ಮಕ್ಕಳಿಗೆ ಶಿಕ್ಷಣದ ಆ ವಿಚಾರಗಳನ್ನು ಹೇಳಿಕೊಂಡು ನೀನು ಈ ಸಮಾಜಕ್ಕೆ ಈ ಊರಿಗೆ ಒಬ್ಬ IPS ಆಗಿ ನೀನು ಬಾ, ಈ ದೇಶದ ಉನ್ನತ ಮಟ್ಟದ ಸುಪ್ರೀಂ ಕೋರ್ಟ್ನ ಒಬ್ಬ ನ್ಯಾಯಾಧೀಶನಾಗಿ ನೀನು ಬಾ, ಈ ಥರದ ಒಂದು ಬೋಧನೆಯನ್ನು ಕೊಡುವುದರ ಮುಖಾಂತರ ಇದು ಇಲ್ಲಿಂದ ಪ್ರಾರಂಭವಾಗಬೇಕೆಂಬ ಆಶಂಸನೆಯನ್ನು ನೀಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಆಹೃದವನ ಅಂದ್ರೆ ಅಲ್ಹಮ್ದುಲಿಲ್ಲಾಹ್.